ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರೈಲ್ವೆ ಮತ್ತೆ ಜಲಶಕ್ತಿ ರಾಜಕಾಂತೆ ಸಿಕ್ಕಿದೆ, ಮುಖ್ಯವಾಗಿ ಕರ್ನಾಟಕದಲ್ಲಿ ಜನಪ್ರಿಯ ಮಾತಾಡುತ್ತೆ. ನಿಮಗೆ ಜಲಶಕ್ತಿ ಮತ್ತೆ ರೈಲ್ವೆ ಪ್ರಮುಖ ಖಾತೆಗಳು ನಿಮಗೆ ಸಿಕ್ಕಿದೆ, ಇದರ ಬಗ್ಗೆ ಏನ್? ನಾನು ನಮ್ಮ ನೇತಾರರಾದ ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರಿಗೆ ಮತ್ತು ಎಲ್ಲ ನಮ್ಮ ನಾಯಕರುಗಳಿಗೆ ಆಭಾರಿಯಾಗಿರ್ತೇನೆ, ಋಣಿಯಾಗಿರ್ತೇನೆ. ಒಂದು ಹೊಸ ಜವಾಬ್ದಾರಿಯನ್ನು ದೇಶದಲ್ಲಿ ವಿಶೇಷವಾಗಿ ಜನಶಕ್ತಿ ಮತ್ತು ರೈಲ್ವೆ ರಾಜ್ಯ ಸಚಿವನಾಗಿ ಮಾಡಿದ್ದಾರೆ. ಒಂದು ತುಂಬ ಸಂತೋಷ, NDA ಸರ್ಕಾರ ಬಂದಮೇಲೆ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ಮಾಜಿ ಮುಖ್ಯಮಂತ್ರಿಗಳು, ಇದೀಗ ತಾನೇ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರಿದ್ದಾರೆ, ನಮ್ಮವರೇ ಆಗಿರ್ತಕ್ಕಂಥ ಈ ರಾಷ್ಟ್ರದ ಹಣಕಾಸು ಸಚಿವರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮ ಅವರಿದ್ದಾರೆ, ಜೋಶಿ ಸಾಹೇಬರಿದ್ದಾರೆ, ನಮ್ಮ ನಾಯಕರಾದ ಜೋಶಿ ಅವರಿದ್ದಾರೆ, ನನ್ನ ಸಹೋದರಿ ಶೋಭಾ ಅವರಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ರಾಷ್ಟ್ರದ ಅಭ್ಯುದಯದಲ್ಲಿ ಕರ್ನಾಟಕದ ಒಂದು ನಮ್ಮ ಶ್ರಮ ಮತ್ತು ಈ ಅದರಲ್ಲಿ ಇರ್ತಕ್ಕಂಥ ಆ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಶಕ್ತಿಯನ್ನು ಉಪಯೋಗ ಮಾಡಿ ದೇಶಕ್ಕೆ ಒಂದು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ತಕ್ಕಂಥದ್ದಕ್ಕೆ ನಮ್ಮ ಇಬ್ಬರು ಸಚಿವರುಗಳೇನಿದ್ದಾರೆ ರೈಲ್ವೆ ಮತ್ತು ಜನಶಕ್ತಿಯ ಸಚಿವರ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡೋದಕ್ಕೆ ನಾನು ನನ್ನ 40 ವರ್ಷದ ಅನುಭವವನ್ನು ಹಂಚ್ಕೊಳ್ತೀನಿ. ಒಂದು ಎಲ್ಲ ರಾಜ್ಯಗಳಲ್ಲೂ ಕೂಡ ಅದ ತನ್ನದಾದಂಥ ಸಮಸ್ಯೆಗಳಿವೆ, ಎಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಿ ಪ್ರಾಯಶಃ ಇವಾಗ ತಾನೇ ಬಂದಿದೆ, ಯಾವುದೋ ಜನ್ಮದ ಪುಣ್ಯ, ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ, ಆ ಕೆಲಸ ನಾವು ಮಾಡ್ತೀವಿ. ಥ್ಯಾಂಕ್ ಯು ಬ್ರದರ್. ನಾಳೆ 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 ಕುಮಾರಣ್ಣ ಹೇಳಿದ್ರಲ್ಲ 5 ಗಂಟೆಗೆ ಅಂತ, ನಾನು ನಮ್ಮ ಸ್ವಾಮಿಗಳು ಕೇಳ್ಬಿಟ್ಟು ಹೇಳ್ತೀನಿ. ರೈಲ್ವೆ ಮತ್ತೆ ಜಲಶಕ್ತಿ ರಾಜಕಾಂತೆ ಸಿಕ್ಕಿದೆ, ಮುಖ್ಯವಾಗಿ ಕರ್ನಾಟಕದಲ್ಲಿ ಜನಪ್ರಿಯ ಮಾತಾಡುತ್ತೆ. ಹೇಳಿ ಸರ್, ನಿಮಗೆ ಜಲಶಕ್ತಿ ಮತ್ತೆ ರೈಲ್ವೆ ಪ್ರಮುಖ ಖಾತೆಗಳು ನಿಮಗೆ ಸಿಕ್ಕಿದೆ, ಇದ್ರ ಬಗ್ಗೆ ಏನ್? ನಾನು ನಮ್ಮ ನೇತಾರರಾದ ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರಿಗೆ ಮತ್ತು ಎಲ್ಲ ನಮ್ಮ ನಾಯಕರುಗಳಿಗೆ ಆಭಾರಿಯಾಗಿರ್ತೇನೆ, ಋಣಿಯಾಗಿರ್ತೇನೆ. ಒಂದು ಹೊಸ ಜವಾಬ್ದಾರಿಯನ್ನು ದೇಶದಲ್ಲಿ ವಿಶೇಷವಾಗಿ ಜನಶಕ್ತಿ ಮತ್ತು ರೈಲ್ವೆ ರಾಜ್ಯ ಸಚಿವನಾಗಿ ಮಾಡಿದ್ದಾರೆ. ಒಂದು ತುಂಬ ಸಂತೋಷ, NDA ಸರ್ಕಾರ ಬಂದಮೇಲೆ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ಮಾಜಿ ಮುಖ್ಯಮಂತ್ರಿಗಳು, ಇದೀಗ ತಾನೇ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರಿದ್ದಾರೆ, ನಮ್ಮವರೇ ಆಗಿರ್ತಕ್ಕಂಥ ಈ ರಾಷ್ಟ್ರದ ಹಣಕಾಸು ಸಚಿವರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮ ಅವರಿದ್ದಾರೆ, ಜೋಶಿ ಸಾಹೇಬರಿದ್ದಾರೆ, ನಮ್ಮ ನಾಯಕರಾದ ಜೋಶಿ ಅವರಿದ್ದಾರೆ, ನನ್ನ ಸಹೋದರಿ ಶೋಭಾ ಅವರಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ರಾಷ್ಟ್ರದ ಅಭ್ಯುದಯದಲ್ಲಿ ಕರ್ನಾಟಕದ ಒಂದು ನಮ್ಮ ಶ್ರಮ ಮತ್ತು ಈ ಅದರಲ್ಲಿ ಇರ್ತಕ್ಕಂಥ ಆ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಶಕ್ತಿಯನ್ನು ಉಪಯೋಗ ಮಾಡಿ ದೇಶಕ್ಕೆ ಒಂದು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ತಕ್ಕಂಥದ್ದಕ್ಕೆ ನಮ್ಮ ಇಬ್ಬರು ಸಚಿವರುಗಳೇನಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರೈಲ್ವೆ ಮತ್ತು ಜನಶಕ್ತಿಯ ಸಚಿವರ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡೋದಕ್ಕೆ ನಾನು ನನ್ನ 40 ವರ್ಷದ ಅನುಭವವನ್ನು ಹಂಚ್ಕೊಳ್ತೀನಿ. ಒಂದು ಎಲ್ಲ ರಾಜ್ಯಗಳಲ್ಲೂ ಕೂಡ ಅದ ತನ್ನದಾದಂಥ ಸಮಸ್ಯೆಗಳಿವೆ, ಎಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಿ ಪ್ರಾಯಶಃ ಇವಾಗ ತಾನೇ ಬಂದಿದೆ, ಯಾವುದೋ ಜನ್ಮದ ಪುಣ್ಯ, ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ, ಆ ಕೆಲಸ ನಾವು ಮಾಡ್ತೀವಿ. ಥ್ಯಾಂಕ್ ಯು ಬ್ರದರ್. ನಾಳೆ 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 ಕುಮಾರಣ್ಣ ಹೇಳಿದ್ರಲ್ಲ 5 ಗಂಟೆಗೆ ಅಂತ, ನಾನು ನಮ್ಮ ಸ್ವಾಮಿಗಳು ಕೇಳ್ಬಿಟ್ಟು ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.